ಆತ್ಮರಿ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಆಬ್ಸಾರ್ಬ್ ಡಸ್ಟಿಂಗ್ ಪೌಡ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಾನು ಒಂದು ಕ್ಯಾಂಡಿಡ್ ಡಸ್ಟಿಂಗ್ ಪೌಡ್ರ್ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ ಅಂತಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ನನ್ನ ಒಂದು ಪ್ಲೇಲಿಸ್ಟಲ್ಲಿ ಇರುತ್ತೆ. ಸೊ ಜನ್ರಲ್ ಅಂತ ಇರುತ್ತೆ, ಸೊ ಅಲ್ಲೋಗಿ ನೀವು ಈ ಒಂದು ಪೌಡ್ರನ್ನ ಏನು ಮಾಡ್ಬೋದು ನೀವು ನೋಡ್ಬೋದು ಅಂತ ಹೇಳ್ತೀನಿ. ಇವಾಗ ಇದ್ರ ಬಗ್ಗೆ ತಿಳಿದುಕೊಳ್ಳೋದು ಹೋಗೋಣ ಅಂತಂದರೆ ಆಬ್ಸಾರ್ಬ್ ಪೌಡ್ರ್ ಡಸ್ಟಿಂಗ್ ಪೌಡ್ರ್ ಅಂತ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಪ್ಯಾಕೇಜಿಂಗ್. ಇದನ್ನು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸನ್ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಡಸ್ಟಿಂಗ್ ಪೌಡ್ರನ್ನ ತಯಾರು ಮಾಡ್ತು. ಮತ್ತು ಇದರ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಪ್ರೈಸ್ ಬಂದುಬಿಟ್ಟು 147 ರೂಪಾಯಿ ಆಗುತ್ತೆ. ಇದರ ಪ್ರೈಸ್ ಎಷ್ಟು ಗ್ರಾಮಿಗೆ ಅಂತಂದ್ರೆ 100 ಗ್ರಾಮಿಗೆ ನಿಮಗೆ 142 ರೂಪಾಯಿ ಈ ಒಂದು ಪೌಡ್ರ್ ನಿಮಗೆ ಸಿಗುತ್ತೆ, ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಔಷಧಿ ಬಂದುಬಿಟ್ಟು ಕಂಟೆಂಟ್ ನೇಮ್ ಬಂದುಬಿಟ್ಟು ಕ್ಲೋಟ್ರೈಮಾಕ್ಸೋಲ್ IP 1% ವೇಟ್ ಬೈ ವೇಟ್ ಇರುತ್ತೆ. ಸೇಮ್ ಆ್ಯಸ್ ಅದಕ್ಕಂದ್ರೆ ನೀವು ಅದು ಯಾವುದು ಯೂಸ್ ಮಾಡ್ತಿರಲ್ಲ, ಕ್ಯಾಂಡಿಡ್ ಡಸ್ಟಿಂಗ್ ಪೌಡ್ರ್. ಇದನ್ನು ಇದು ಈ ಒಂದು ಪೌಡ್ರನ್ನ ಸಬ್ಸ್ಟಿಟ್ಯೂಟ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಕ್ಯಾಂಡಿಡ್ ಸಿಗಲಿಲ್ಲಪ್ಪ ಅಂದರೆ ಈ ಒಂದು ಆಬ್ಸಾರ್ಬ್ ಪೌಡ್ರನ್ನ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಇದನ್ನು ಓಪನ್ ಮಾಡಿ ನೋಡಿದಾಗ ನಿಮಗೆ ಈ ರೀತಿ ಪೌಡ್ರ್ ಸಿಗುತ್ತೆ. ಒಂದು ಮತ್ತೊಂದು ಕ್ಯಾಪ್ಗೂ ಸಹ ಇದರಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಈ ರೀತಿ ಒಂದು ಕ್ಯಾಪನ್ನು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ಇದನ್ನು ಪೀಲ್ ಮಾಡ್ಬೇಕಾಗಿದೆ. ಇಲ್ಲಿ ಪೀಲ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಪೀಲ್ ಮಾಡಿದರೆ ಏನಾಗುತ್ತೆ, ಒಂದು ಹೋಲ್ಗಳು ಇರ್ತಾವೆ. ಸೊ ಅದನ್ನು ನೀವು ಏನು ಮಾಡಬೇಕು, ಅದನ್ನು ಯೂಸ್ ಮಾಡಿಕೊಂಡು ಪೌಡರ್ನ ನೀವು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಯೂಸಸ್ಸನ್ನು ನೋಡಿದಾಗ ಸ್ನೇಹಿತರೆ, ಸೊ ಈ ಒಂದು ಪೌಡರ್ ಬಂದುಬಿಟ್ಟು ಸಣ್ಣದಲ್ಲಿ ಸಿಗುತ್ತೆ, ದೊಡ್ಡದಲ್ಲಿ ಸಿಗುತ್ತೆ. ಇದು ದಂಗಡೆ ಇರೋದು ದೊಡ್ಡ ಪೌಡರ್ ಇದೆ, ಸಣ್ಣದು ಸಿಗುತ್ತೆ ನಿಮಗೆ. ಅದು ಕೂಡ ಒಂದು 70-80 ರೂಪಾಯಿ ಈ ಒಂದು ಪೌಡರ್ ನಿಮಗೆ, ಡಸ್ಟಿಂಗ್ ಪೌಡರ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸ್, ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ಸ್ನೇಹಿತರೆ, ಈ ಒಂದು ಡಸ್ಟಿಂಗ್ ಪೌಡರ್ ಬಂದುಬಿಟ್ಟು ಒಂದನೇದು ಇದನ್ನೇ ಸ್ವೆಟಿಂಗ್ ಹಾಕಿರ್ತಾರೆ. ಸ್ವೆಟಿಂಗ್ ಅಂದರೆ ಬೆವರ್ತಿರ್ತಾರೆ ಜಾಸ್ತಿ. ಸೊ ಅದರಿಂದ ಅವರಿಗೆ ಇರಿಟೇಷನ್ ಆಗಿರ್ತದೆ, ಮತ್ತು ಏನಾದರೂ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಅವರಿಗೂ ಸಹ ಇದನ್ನು ಯೂಸ್ ಮಾಡ್ತಾರೆ. ಈ ಒಂದು ಪೌಡ್ರನ್ನು ನೀವು ಹಾಕೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಈ ಒಂದು ಪೌಡ್ರನ್ನು ಹಾಕಿದ್ರಿಂದ ಏನಾಗುತ್ತೆ, ಆ ಒಂದು ಪೌಡ್ರ್ ಏನಾಗುತ್ತೆ, ಒಂದು ಅಬ್ಸಾರ್ಬ್ ಮಾಡುತ್ತೆ. ಈ ಸ್ವೆಟಿಂಗ್ ಗಿಟಿಂಗ್ ಏನಾದರೂ ಇತ್ತಂದರೆ ಸ್ನೇಹಿತರೆ, ಈ ಒಂದು ಡಸ್ಟಿಂಗ್ ಪೌಡ್ರ್ ಅಬ್ಸಾರ್ಬ್ ಪೌಡರ್, ಅದಕ್ಕೆ ಅಬ್ಸಾರ್ಬ್ ಅಂತ ಅಬ್ಸಾರ್ಬ್ ಆಗುತ್ತೋ ಏನೋ ಈ ಸ್ವೆಟಿಂಗನ್ನು. ಮತ್ತು ಅದು ಒಂದು ಇಚ್ಚಿಂಗನ್ನು ಕಂಟ್ರೋಲ್ ಮಾಡುತ್ತೆ. ಏನಾದರೂ ಇಚ್ಚಿಂಗ್ ಆಗ್ತಾ ಇದ್ರೆ, ಮೈಯೆಲ್ಲ ಕೆರೆಸ್ತಾ ಇತ್ತಂದ್ರೂ ಸಹ ಈ ಒಂದು ಪೌಡರ್ನ ನೀವು ಅಪ್ಲೈ ಮಾಡ್ಕೋದ್ರಿಂದ ಹಾಕೋದ್ರಿಂದ ಏನಾಗುತ್ತೆ, ಈ ಒಂದು ಸಿರಪ್ ಇದು ಒಂದು ಅಬ್ಸಾರ್ಬ್ ಪೌಡರ್ನೇ ಆಗುತ್ತೆ, ಕಡಿಮೆ ಆಗುತ್ತೆ, ಇಚಿಂಗ್ ಕಂಟ್ರೋಲ್ ಕಡಿಮೆ ಆಗುತ್ತೆ. ಮತ್ತು ಏನಾಗುತ್ತೆ, ಫಂಗಲ್ ಇನ್ಫೆಕ್ಷನು ಸಹ ಏನು ಮಾಡ್ತದೆ, ಇದು ಕಂಟ್ರೋಲ್ ಮಾಡುತ್ತೋ ಈ ಒಂದು ಪೌಡರ್ ಡಸ್ಟಿಂಗ್ ಪೌಡ್ರ್. ಮತ್ತು ಏನಾಗುತ್ತೆ, ಈ ಫಂಗಲ್ ಇನ್ಫೆಕ್ಷನ್ ಮತ್ತೆ ಬರ್ತಾ ಇರ್ತಲ್ಲ, ಅದು ಫಂಗಲೆಲ್ಲ, ಅದಕ್ಕೆ ಅದನ್ನು ಸಹ ಅಂತ ಆ ಒಂದು ಕಂಡೀಷನಲ್ಲಿ ಸಹ ಈ ಒಂದು ಪೌಡರ್ನ ನೀವು ಯೂಸ್ ಮಾಡ್ಬೋದು. ಮತ್ತು ರೀಕರೆನ್ಸ್ ಅಂತಾರೆ, ಇದಕ್ಕೆ ಪ್ರಿವೆಂಟ್ ದ ರೀಕರೆನ್ಸ್ ಆಫ್ ಫಂಗಲ್ ಇನ್ಫೆಕ್ಷನ್ ಅಂಬರಿ, ಮತ್ತೆ ಮತ್ತೆ ಬರೋದನ್ನು ಏನು ಮಾಡ್ತಾ ಈ ಒಂದು ಡಸ್ಟಿಂಗ್ ಪೌಡ್ರನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬರ್ನಿಂಗ್ ಸೆನ್ಸೇಷನ್, ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಇತ್ತು ಅಂತಂದರೆ ಏನು ಮಾಡುತ್ತೆ, ಈ ಒಂದು ಪೌಡ್ರು ಸಹ ಒಂದು ಬರ್ನಿಂಗ್ ಸೆನ್ಸೇಷನ್ ಏನು ಮಾಡುತ್ತೆ, ಕಡಿಮೆ ಮಾಡುತ್ತಂತ ಹೇಳ್ತಾನೆ ಅಬ್ಸಾರ್ಬ್ ಡಸ್ಟಿಂಗ್ ಪೌಡ್ರ್. ಸೊ ಇದು ಇದರ ಒಂದು ಯೂಸಸ್ ಅಂತ ಆಯಿತು. ಮತ್ತು ಇದನ್ನು ಯಾವ ರೀತಿ ಇದನ್ನು ಬಳಕೆ ಮಾಡ್ತಾರೆ ಅಂತಂದರೆ, ಸೇಮ್ ಆ್ಯಸ್ ಕ್ಯಾಂಡಿಡ್ ಡಸ್ಟಿಂಗ್ ಪೌಡ್ರನ್ನ ಹೇಳಿದಿನಲ್ಲ, ಆ ರೀತಿ ಈ ಒಂದು ಡಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾರೆ. ಅಂತಂದರೆ ಈ ಆ ಒಂದು ಭಾಗದಲ್ಲಿ ಆಗಿರ್ತಿತ್ತು ಆ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ ಮತ್ತು ಇರಿಟೇಷನ್ ಇರ್ತದೆ, ಆ ಒಂದು ಭಾಗದಲ್ಲಿ ಇದನ್ನು ಪಾದದಲ್ಲಿ ಏನು ಭಾಗದಲ್ಲಿ ಓಪನ್ ಮಾಡಿ ಈ ರೀತಿ ಪೌಡ್ರ್ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸ್ಪ್ರೆಡ್ ಮಾಡಿದ ಸಾಕು, ಆ ಒಂದು ಭಾಗದಲ್ಲಿ ಎಫೆಕ್ಟೆಡ್ ಆಗುತ್ತೆ. ಮತ್ತು ನಿಮಗೆ ಕ್ರಮೇಣ ಒಂದು ಏನು ಇನ್ಫೆಕ್ಷನ್ ಇರುತ್ತಲ್ಲೋ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಪ್ರಿಕಾಷನ್ಸ್ ಅಂದರೆ ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಸ್ನೇಹಿತರೆ ಹೇಳಿದ ಸ್ಟೋರೇಜ್ ಕಂಡೀಷನ್, ಮತ್ತು ಇದೊಂದು ಅಂದರೆ 30°C ಒಳಗಡೆ ಈ ಒಂದು ಪೌಡ್ರನ್ನ ಇಡಬೇಕಾಗತ್ತೆ. ಮತ್ತು ಮಾಯ್ಶ್ಚರಿಂದ ಮತ್ತು ಸನ್ಲೈಟಿಂದ ಈ ಒಂದು ಪೌಡ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಪ್ರಿಕಾಷನ್ಸ್ ಹೇಳೋದು, ಇದು ಪೌಡ್ರನ್ನ ನೀವು ಜಾಸ್ತಿ ದಿನ 7 ದಿನಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ರೆ ಅದಕ್ಕಿಂತ ಒಳಗೆ ಇನ್ನ ಕೇಸ್ ಏನಾದರೂ ಕಡಿಮೆ ಆಗಲಿಲ್ಲಪ್ಪ ಅಂದರೆ ಒಂದು ಇನ್ಫೆಕ್ಷನ್ ಏನೋ ಕಂಡೀಷನ್ ಆದಷ್ಟು ಇದನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಇದನ್ನೇ ತೋರಿಸ್ಬೇಕಾಗತ್ತೆ ಸ್ನೇಹಿತರೆ, ಈ ಒಂದು ನಿಮಗೆ ಇನ್ಫೆಕ್ಷನ್ ಇತ್ತಂದ್ರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಬಂದ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.